ಯಾರಿಗೆ ಯಾರುಂಟು. ಎಸ್, ನಮ್ಮ ಸಿನಿಮಾಲಿ ನನಗೆ ತುಂಬ ಫೇವ್ರೆಟ್ ಅಂಶ ಯಾವುದು ಅಂತಂದರೆ ಸಾಂಗ್ಸ್. ಯಾಕೆಂದರೆ ಕಿರಣ್ ಗೋವಿ ಅವರ ಸಿನಿಮಾಲಿ ಯೂಶ್ವಲಿ ಸಾಂಗ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸಿನಿಮಾಲೂ ಕೂಡ 6 ಸಾಂಗ್ಸ್ಗಳಿದೆ. 6ರಲ್ಲಿ ನನಗೆ 3 ಸಾಂಗ್ಸ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಕಿರಣ್ ಸರು, ಸೂಪರ್ ಡೂಪರ್ ಆಗಿದೆ. ಆ ಒಂದು ಸಾಂಗ್ ನಂದು ಧ್ಯಾನಿಸಿ ಅನ್ನೋ ಸಾಂಗು, ಭರ್ಜರಿಯಾಗಿ ಸೆಟ್ ಹಾಕಿ ಮಾಡಿರುವಂಥ ಸಾಂಗ್ ಅದು. ನನ್ನ ಮತ್ತು ಪ್ರಶಾಂತ್ ಅವರ ಕಾಂಬಿನೇಷನಲ್ಲಿ ಬರುತ್ತೆ. ಇನ್ನೊಂದು ಫುಲ್ ಗ್ರೀನರಿ, ಕೇರಳ ಚಿಕ್ಕಮಗಳೂರು ಎಲ್ಲೆಲ್ಲಿ ಗ್ರೀನರಿ ಸಿಗುತ್ತೋ ಎಲ್ಲ ಫುಲ್ ಗ್ರೀನರಿನೇ ಕಣ್ ತುಂಬ್ಕೊಳ್ಳೋಂಥ ಸಾಂಗ್ ಅದು. ಸೊ ಅದು ಕೂಡ ನನ್ನ ಪ್ರಶಾಂತ್ ಅವರ ಕಾಂಬಿನೇಷನಲ್ಲಿ ಬರುತ್ತೆ. ಇನ್ನೊಂದು ಸಾಂಗು ನಂದು ರಾಜಸ್ಥಾನಲ್ಲಿ ಶೂಟ್ ಮಾಡಿರೋದು. ಆಲ್ಮೋಸ್ಟ್ 40-41 ಡಿಗ್ರಿ ಇರೋವಂಥ ಟೈಮಲ್ಲಿ ಕಷ್ಟ ಪಟ್ಕೊಂಡು ಮಾಡಿರೋವಂಥ ಸಾಂಗ್ ಅದು. 3 ಜನ ಹೀರೋಯಿನ್ಸ್ ಮತ್ತು ಪ್ರಶಾಂತ್ ಅವರು ಕಾಂಬಿನೇಷನಲ್ಲಿ ಬರೋವಂಥ ಸಾಂಗು. ಇನ್ನು ಅದಿತಿ ಅವ್ರದ್ದೊಂದು ಸಾಂಗ್ ಬರುತ್ತೆ, ಅವ್ರದ್ದೊಂದು ಪ್ರಶಾಂತ್ ಅವ್ರ ಜೊತೆ ಬರುತ್ತೆ. ಕೃತಿಕಾ ಅವ್ರದ್ದು ಸಮಥಿಂಗ್ ಡ್ಯಾನ್ಸಿಂಗ್ ನಂಬರ್ ಇರೋವಂಥ ಸಾಂಗ್ ಕೂಡ ಅವ್ರಿಗೊಂದು ಸ್ಪೆಷಲ್ ಸಾಂಗ್ ಇದೆ ಮೂವಿಲಿ. ಆ್ಯಂಡ್ ಎಸ್, ಆಲ್ ಓವರ್ ಸಾಂಗ್ ಎಲ್ಲ ಸಾಂಗು ತುಂಬ ಚೆನ್ನಾಗಿದೆ. ಸಿನಿಮಾಲಿ ಹೈಲೈಟೇ ಸಾಂಗ್ ಆಗಿರೋದ್ರಿಂದ ಸಾಂಗ್ ಫೇವ್ರೆಟ್. ಎಸ್, ಸಿನಿಮಾಲಿ 3 ಜನ ನಾಯಕಿಯರಿದ್ದಾರೆ. ಸೊ ನನ್ನ ಪಾತ್ರಕ್ಕಿಂತ ಅದಿತಿ ರಾವ್ ಅವ್ರ ಪಾತ್ರ ವೆರಿ ಚಾಲೆಂಜಿಂಗ್. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಪೋರ್ಷನ್ಸ್ ಇದ್ದರು ಸಿನಿಮಾಲಿ ಅವ್ರದ್ದು, ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಇನ್ನು ಕೃತಿಕಾ ಅವ್ರದ್ದು ಕೇಳಿದ್ರೆ ನೀವು ಸಿನಿಮಾದೊಳಗೆ ಸೆಲೆಬ್ರಿಟಿ ಆಗಿ ಮಾಡಿದ್ದಾರೆ ಅವರು, ಸಿನಿಮಾದೊಳಗೆ ಸಿನಿಮಾ ಹೀರೋಯಿನ್ ಕ್ಯಾರೆಕ್ಟರ್ ಆಗಿ ಆ ಥರ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ನಂದನ್ನು ಕೇಳಿದ್ರೆ ನೀವು ಮನೆ ಮಗಳು ಅನ್ನೋ ಪಾತ್ರ, ನಂದನ್ನು ನೀವು ವೀಕ್ಷಕರು ಥಿಯೇಟ್ರಿಗೆ ಬಂದು ನೋಡಿದಾಗ ಅದು ಫೀಲು, ನನ್ನ ಪಾತ್ರ ಥಿಯೇಟರಿಂದ ಆಚೆ ಹೋದರೂ ಇಲ್ಲೇ ಕುತ್ಕೊಳ್ಳೋಂಥ ಪಾತ್ರ ಅದು. ತುಂಬ ಮುಗ್ದೆ, ತುಂಬ ರಿಚ್ ಮನೆ ಹುಡುಗಿ ಆಗಿದ್ರು ಕೂಡ ಶಿ ಇಸ್ ವೆರಿ ಡೌನ್ ಟು ಅರ್ತ್ ಆ್ಯಂಡ್ ಎಲ್ಲದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಇರೋ ಹುಡುಗಿ. ಆ್ಯಂಡ್ ಇಡೀ ಕತೆಗೆ ಟರ್ನಿಂಗ್ ಪಾಯಿಂಟ್ ಕೊಡುವಂಥ ಕ್ಯಾರೆಕ್ಟರ್ ನಂದು. ಸೊ ಅದು ಯಾಕೆ ಏನು ಯಾರಿಗೆ ಯಾರುಂಟು ಅನ್ನೋ ಟೈಟಲ್ ಅದು ನಿಮಗೆ ಅದ್ರ ಮೀನಿಂಗ್ ಗೊತ್ತಾಗೋದೇ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ. ಸೊ ಇಡೀ ಓವರಾಲ್ ಕತೆಗೆ ನನ್ನ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಹೇಳೋದಕ್ಕಿಂತ ಥಿಯೇಟ್ರಿಗೆ ಹೋಗಿ ನೋಡಿ ಫೀಲ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ನನ್ನ ಪಾತ್ರ ಎಷ್ಟು ಮುಖ್ಯ ಅನ್ನೋದು. ಕಿರಣ್ ಗೋವಿ ಸರ್, ನಮ್ಮ ಡೈರೆಕ್ಟರ್, ಅವ್ರ ಬಗ್ಗೆ ಹೇಳೋದಿದ್ರೆ ಅವರು ತುಂಬ ಕ್ಲಿಯರ್ ಆಗಿರ್ತಾರೆ ಎಲ್ಲ ವಿಚಾರದಲ್ಲೂ. ಹೀಗಂದರೆ ಹೀಗೆ ಪ್ರಶಾಂತ್ ಅವ್ರ ಕ್ಯಾರೆಕ್ಟರು, ಓಕೆ ನಾವು 3 ಜನ ಹೀರೋಯಿನ್ಸ್ ಹೇಗೆ ಅಂತ ಅಂದರೆ ಸೆಟ್ಟಲ್ಲಿ ವಿ ಕ್ಯಾನ್ ಡೂ ಎನಿಥಿಂಗ್ ಲೈಕ್ ಹಿಂಗ್ ಅಂತ ಇರ್ತೀವಿ. ಯಾಕೆಂದರೆ ನಮಗೆ ಅಷ್ಟು ರೆಸ್ಟ್ ಇರ್ತಾ ಇತ್ತು, ತುಂಬ ಕೆಲಸ ಇರ್ತಾ ಇದ್ದಿದೆ ಪ್ರಶಾಂತ್ ಅವರಿಗೆ. ಸೊ ಪ್ರಶಾಂತನ ಆ ಪ್ರಶಾಂತವಾಗಿರೋ ಕ್ಯಾರೆಕ್ಟರ್, ಯೂಶ್ವಲಿ ಅವ್ರು ರಗಡ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿರೋದ್ರಿಂದ ಈ ಪ್ರಶಾಂತವಾದ ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂದರೆ ಅವ್ರು ಒಂದೊಂದು ಹೀಗೆ ಬರಬೇಕು ಹೀಗೆ ಬರಬೇಕು ಅಂತ ಹೇಳ್ಕೊಟ್ಟು ಕೊಟ್ಟು ಇಷ್ಟು ಎಷ್ಟು ಇದಂದರೆ ಅವರೇ ಒಂದು ಆ ಪಾತ್ರ ಆಗೋಗಿದ್ರು ಫಸ್ಟ್, ಅವರು ಆ ಪಾತ್ರಕ್ಕೆ ರೆಡಿಯಾಗಿ ಆಮೇಲೆ ಪ್ರಶಾಂತ್ ಅವ್ರಿಗೆ ಅವರು ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಸಾಂಗ್ಸ್ ವಿಚಾರದಲ್ಲಿ ಬಂದರೆ ಹೀಗೆ ಬರಬೇಕು ಅಂತ ಅವ್ರಿಗೊಂದು ಥಾಟ್ ಇದೆ, ಅವ್ರ ಮೂವಿ ಸಾಂಗ್ಸ್ ಅಂದರೆ ಹೀಗೆ ಇರಬೇಕು ಅನ್ನೋದು. ಸೊ ಆ ಜಾನರ್ನ ಅವರು ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ, ಅದು ಈ ಸಿನಿಮಾಲೂ ಕೂಡ ನೀವು ನೋಡ್ಬೋದು. ಆ್ಯಂಡ್ ವರ್ಕ್ ಡೈಲಾಗ್ಸ್ ಬಗ್ಗೆ ಹೇಳೋದಿದ್ರೆ ಅವ್ರದ್ದು ಡಬಲ್ ಮೀನಿಂಗ್ ಆಗಲಿ ಆ ಥರ ಎಲ್ಲೂ ನಿಮಗೆ ಕಾಣಿಸೋದಿಲ್ಲ, ಯಾಕೆಂದರೆ ಅವ್ರ ಸಿನಿಮಾ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಆಗಿರುತ್ತೆ. ಸೊ ನೀಟ್, ಫುಲ್ ನೀಟ್ ಡೈಲಾಗ್ಸ್ ಇರುತ್ತೆ, ನೀಟ್ ಸ್ಕ್ರೀನ್ ಪ್ಲೇ ಇರುತ್ತೆ ಆ್ಯಂಡ್ ತುಂಬ ಕ್ಲಾಸಿ ಸಿನಿಮಾ ಅವ್ರದ್ದು ಯೂಶ್ವಲಿ ಮಾಡ್ತಾರೆ. ಸೊ ಇದರಲ್ಲೂ ಕೂಡ ನೀವು ನೋಡ್ಬೋದು. ಇತ್ತೀಚಿನ ದಿನಗಳಲ್ಲಿ ತುಂಬ ಮಾಸ್ ಬಂದಿರೋದ್ರಿಂದ ನ್ಯೂ ಇಯರ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಕೊಡುವಂಥ ಡೈರೆಕ್ಟರ್ ಇವರು. ಸೊ ಎಸ್, ಐ ಆಮ್ ಹ್ಯಾಪಿ ಕಿರಣ್ ಗೋವಿ ಸರ್ ಜೊತೆ ವರ್ಕ್ ಮಾಡಿರೋದಕ್ಕೆ. ಸಮಸ್ತ ಕನ್ನಡಿಗರಿಗೂ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಧನ್ಯವಾದಗಳು.